ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ ನಿಮ್ಮ ಶ್ರೀ ಸಾಯಿ ಪ್ಯಾಲೇಸ್ ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು ಚಂದನವನದಲ್ಲಿ ಅರುಣೋದಯ ಕ್ಯಾಸೆಟ್ ಮತ್ತು ಆಡಿಯೋ ಲೋಕದಲ್ಲಿ ತಮ್ಮದೇ ಆದ ಛಾಪು ಹೊಂದಿರುವ ಅಶ್ವಿನಿ ರಾಮ್ ಪ್ರಸಾದ್ ಅವರ ಪುತ್ರ ಅರುಣ್ ರಾಮ್ ಪ್ರಸಾದ್ ಘರ್ಗ ಎಂಬ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಅರುಣ್ ಮೂಲತಃ ರಂಗಭೂಮಿ ಪ್ರತಿಭೆಯಾಗಿದ್ದು ಹೆಗ್ಗೋಡಿನ ನೀನಾಸಂನಲ್ಲಿ ಡಿಪ್ಲೊಮೊ ತರಬೇತಿ ಪಡೆದಿದ್ದಾರೆ ರಾಮ್ ಪ್ರಸಾದ್ ನಿರ್ಮಾಣದ ಸರ್ಕಾರಿ ಕೆಲಸ ದೇವರ ಕೆಲಸ ಚಿತ್ರದಲ್ಲಿ ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿದ್ರು ಈಗ ಶಶಿಧರ್ ಎಂಬ ಯುವ ಪ್ರತಿಭೆ ನಿರ್ದೇಶನ ಮಾಡುತ್ತಿರುವ ಗಾರ್ಗಾ ಚಿತ್ರದಲ್ಲಿ ನಾಯಕರಾಗಿದ್ದಾರೆ ಶಶಿಧರ್ ಈ ಹಿಂದೆ ಉಗ್ರಂ ಕಿಸ್ ಸೇರಿದಂತೆ ಒಂದಿಷ್ಟು ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಜೊತೆಗೆ ವಿ ತಂತ್ರಜ್ಞರಾಗಿಯೂ ಕೆಲಸ ಮಾಡಿದ್ದಾರೆ ಎ ಪಿ ಅರ್ಜುನ್ ನಿರ್ದೇಶನದ ಕಿಸ್ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಶಶಿಧರ್ ಕೆಲಸ ಮಾಡಿದರು ಈಗ ಗಾರ್ಗಾ ಕಥೆಯನ್ನು ಸಹ ಶಶಿಧರ್ ಬರೆದಿದ್ದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಒಳಗೊಂಡಿದೆ ಗಾರ್ಗಾ ಚಿತ್ರ ಈಗಾಗಲೇ ಮೊದಲ ಸ್ಕೆಡ್ಯೂಲ್ ಚಿಕ್ಕಮಗಳೂರಿನಲ್ಲಿ ಮುಗಿಸಿದೆ ಬಹುಭಾಷಾ ನಟ ಸಾಯಿ ಕುಮಾರ್ ಅವಿನಾಶ್ ಸೇರಿದಂತೆ ಸಾಕಷ್ಟು ಮಂದಿ ಗಾರ್ಗಾದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರವನ್ನು ಅಶ್ವಿನಿ ರಾಮ್ ಪ್ರಸಾದ್ ಅವರೇ ನಿರ್ಮಾಣ ಮಾಡುತ್ತಿದ್ದಾರೆ ನೆರವೇರಿದೆ ಮದಗಜ ಚಿತ್ರಕ್ಕೆ ಅದ್ಧೂರಿ ಮುಹೂರ್ತ ನಟ ಶ್ರೀಮುರಳಿ ನಾಯಕತ್ವದ ಮದಗಜ ಚಿತ್ರದ ಮುಹೂರ್ತ ಸಮಾರಂಭ ಇತ್ತೀಚೆಗೆ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಮುಹೂರ್ತದ ನಂತರ ಮಾತನಾಡಿದ ಮುರಳಿ ಹೊಸ ಸ್ಟೈಲ್ ಹೊಸ ಬಗೆಯ ಕಥೆಯೊಂದಿಗೆ ಮದಗಜ ಬರಲಿದೆ ಲವ್ ಎಮೋಷನ್ ಸೇರಿದಂತೆ ಪ್ರೇಕ್ಷಕರನ್ನು ಸೆಳೆಯಲು ಬೇಕಾದ ಬಗೆಯ ಎಲ್ಲ ರಸಗಳು ಇದರಲ್ಲಿವೆ ಎಂದರು ಈ ಚಿತ್ರದ ಟೈಟಲ್ ಘೋಷಣೆ ಆದಾಗಿನಿಂದಲೂ ಸಾಕಷ್ಟು ನಿರೀಕ್ಷೆ ಹುಟ್ಟುಹಾಕಿರುವ ಮದಗಜ ಚಿತ್ರಕ್ಕೆ ನಾಯಕಿಯಾಗಿ ಆಶಿಕಾ ರಂಗನಾಥ್ ನಟಿಸಲಿದ್ದಾರೆ ಲಂಗಾ ದಾವಣಿ ತೊಟ್ಟು ಹಳ್ಳಿ ಹೆಣ್ಣಿನ ಪಾತ್ರದಲ್ಲಿ ಆಶಿಕಾ ಕಾಣಿಸಿಕೊಳ್ಳಲಿದ್ದಾರೆ ಹಾಗಂತ ಮಾತ್ರಕ್ಕೆ ಅವಿದ್ಯಾವಂತೆಯಂತಲ್ಲ ಕೃಷಿಗೆ ಒತ್ತು ಕೊಡುವ ಯುವತಿಯಾಗಿ ಕಾಣಿಸಿಕೊಳ್ಳಲಿದ್ದೇನೆ ಎಂದು ಆಶಿಕಾ ಹೇಳಿದ್ದಾರೆ ನಿರ್ದೇಶಕ ಮಹೇಶ್ ಕುಮಾರ್ ಮದಗಜದ ಸಾರಥ್ಯ ವಹಿಸಿಕೊಂಡಿದ್ದು ನಿರ್ಮಾಪಕ ಉಮಾಪತಿ ಬಂಡವಾಳ ಹೂಡಿದ್ದಾರೆ ಈ ವರ್ಷವೇ ಚಿತ್ರ ಬಿಡುಗಡೆಯಾಗಲಿದೆ ಎಂದು ತಂಡ ತಿಳಿಸಿದೆ ಶಿವಾಜಿಯನ್ನ ಮೆಚ್ಚಿಕೊಂಡ ರಾಹುಲ್ ದ್ರಾವಿಡ್ ಶಿವಾಜಿ ಸೂರತ್ಕಲ್ ಚಿತ್ರ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಸಫಲವಾಗಿದೆ ನಿರ್ದೇಶಕ ಆಕಾಶ್ ಶ್ರೀವತ್ಸ ನಿರ್ದೇಶನದ ಎರಡನೇ ಸಿನಿಮಾ ಇದಾದರೂ ಅವರ ಕಸಬುದಾರಿಗೆ ಎಂಥವರಿಗೂ ಅಚ್ಚರಿ ಮೂಡಿಸುತ್ತದೆ ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಅಂತ ಇರುವ ಸಿನಿಮಾವನ್ನು ಅಷ್ಟೇ ಪರಿಣಾಮಕಾರಿಯಾಗಿ ರೂಪಿಸುವುದು ನೋಡುಗರ ಆಸಕ್ತಿಯನ್ನು ಕೆರಳಿಸುತ್ತಲೇ ರೋಚಕ ಅನುಭವ ನೀಡುವುದು ಸುಲಭ ಸಾಧ್ಯವಲ್ಲ ಆಕಾಶ್ ಶ್ರೀವತ್ಸ ಅದನ್ನು ಸಾಧಿಸಿದ್ದಾರೆ ಇಂಥ ಕಥಾವಸ್ತುವಿನ ಸಿನಿಮಾ ನಿಭಾಯಿಸಲು ಹೇಳಿ ಮಾಡಿಸಿದಂಥ ನಿರ್ದೇಶಕ ಅನ್ನುವುದನ್ನು ರುಜುವಾತುಪಡಿಸಿದ್ದಾರೆ ಜೂಡಾ ಸ್ಯಾಂಡಿ ನೀಡಿರುವ ಹಿನ್ನೆಲೆ ಸಂಗೀತ ನಿಜಕ್ಕೂ ವಂಡರ್ಫುಲ್ ಗುರುಪ್ರಸಾದ್ ಛಾಯಾಗ್ರಹಣ ಕೂಡ ಉತ್ತಮ ಮಟ್ಟದಲ್ಲಿದೆ ರಾಧಿಕಾ ನಾರಾಯಣ್ ನೋಡುಗರ ಅನುಕಂಪ ಗಿಟ್ಟಿಸಿದರೆ ಆರೋಹಿ ನಾರಾಯಣ್ ಪಾತ್ರ ನಿರ್ವಹಣೆ ಎಲ್ಲರ ಗಮನ ಸೆಳೆಯುತ್ತದೆ ಇಂತಹ ರಮೇಶ್ ಅರವಿಂದ್ ಅವರ ಉತ್ತಮ ನಟನೆಯಲ್ಲಿರುವ ಈ ಚಿತ್ರವನ್ನು ಚಿತ್ರತಂಡ ಅಂತಾರಾಷ್ಟ್ರೀಯ ಖ್ಯಾತ ಕ್ರಿಕೆಟಿಗರಾದ ರಾಹುಲ್ ದ್ರಾವಿಡ್ ಅವರಿಗೊಂದು ವಿಶೇಷ ಪ್ರದರ್ಶನ ಏರ್ಪಡಿಸಿತ್ತು ರಾಹುಲ್ ದ್ರಾವಿಡ್ ಅದಕ್ಕೆ ಒಪ್ಪಿಕೊಂಡು ಚಿತ್ರದ ಮೊದಲ ಪ್ರೇಕ್ಷಕರಾಗಿದ್ದರು ಪ್ರದರ್ಶನದ ನಂತರ ಚಿತ್ರದ ನಾಯಕರಾದ ರಮೇಶ್ ಅರವಿಂದ್ ಮತ್ತು ನಿರ್ದೇಶಕ ಆಕಾಶ್ ಶ್ರೀವತ್ಸ ಅವರೊಂದಿಗೆ ಮಾತನಾಡಿದ ದ್ರಾವಿಡ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ರಮೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಚಿತ್ರ ಅದ್ಭುತವಾಗಿದೆ ಚಿತ್ರದ ಕ್ಲೈಮ್ಯಾಕ್ಸ್ ನನ್ನನ್ನು ಬೆರೆಗೂ ಕೊಳಿಸಿತು ಎಂದರು ವೀಕ್ಷಕರೆಲ್ಲರಿಗೂ ಚಿತ್ರ ಇಷ್ಟವಾಗುವುದು ಖಚಿತ ಎಂದು ಅಭಿಪ್ರಾಯಪಟ್ಟರು ನಿರ್ದೇಶಕ ಆಕಾಶ್ ಅವರನ್ನು ಅಭಿನಂದಿಸುತ್ತಾ ಚಿತ್ರವು ಖಂಡಿತವಾಗಿಯೂ ಯಶಸ್ವಿಯಾಗಲಿದೆ ಎಂದು ಹಾರೈಸಿದರು ಸ್ಯಾಂಡಲ್ವುಡ್ನಲ್ಲಿ ಅಡ್ರೆಸ್ ಕಂಡುಕೊಳ್ಳುವತ್ತ ಎಲ್ಲಿ ನನ್ನ ವಿಳಾಸ ಹೊಸಬರ ಹೊಸ ಪ್ರಯತ್ನಕ್ಕೆ ಸ್ಯಾಂಡಲ್ವುಡ್ ಜನ ಯಾವತ್ತೂ ಕೈ ಬಿಡಲ್ಲ ಹೊಸ ರೀತಿಯ ಟೈಟಲ್ಗಳಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ನೀಡಲು ಬರುತ್ತಿರುವ ಉತ್ತರ ಕರ್ನಾಟಕದ ಯುವ ತಂಡ ಟೀಸರ್ ಮೂಲಕ ಸದ್ದು ಮಾಡ್ತಿದೆ ಎಲ್ಲಿ ನನ್ನ ವಿಳಾಸ ಎನ್ನುವ ಟೈಟಲ್ ಈ ಚಿತ್ರದ ಜೀವಾಳ ಕಥೆ ಚಿತ್ರಕಥೆ ನಿರ್ದೇಶನದ ಹೊಣೆಯನ್ನು ಸಾಗರ್ ಎಸ್ ಗಾವ್ಡೆ ನಿರ್ವಹಣೆ ಮಾಡಿದ್ದು ನಿರ್ಮಾಣದ ಸಂಪೂರ್ಣ ಹೊಣೆಯನ್ನ ಸಾಗರ್ ಸಹೋದರ ಸಂತೋಷ್ ಎಸ್ ಗಾವ್ಡೆ ಮಾಡಿದ್ದಾರೆ ಈ ಸಿನಿಮಾದ ನಿರ್ದೇಶನ ನನ್ನ ತಮ್ಮನೇ ಮಾಡಿದ್ದಾನೆ ಅವನಲ್ಲಿ ಒಬ್ಬ ಉತ್ತಮ ಕತೆಗಾರ ಇದ್ದಾನೆ ಅವನ ವಿಳಾಸಕ್ಕೆ ನಾನು ಬಂಡವಾಳ ಹಾಕದಿದ್ದರೆ ಅವನು ವಿಳಾಸ ತಪ್ಪುತ್ತಿದ್ದ ಎಂದು ನಿರ್ಮಾಪಕ ಸಂತೋಷ್ ಸಾಗರ್ ಹೇಳಿದರು ಶ್ರೀ ಖಾತೇಶ್ವರ್ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾದ ಸಿನಿಮಾ ಇದಾಗಿದ್ದು ಚಿತ್ರದಲ್ಲಿ ಲವ್ ರೌಡಿಸಮ್ ಕಾಮಿಡಿ ಫುಲ್ ಪ್ಯಾಕೇಜ್ ಇದೆ ನಾನು ಸಿನಿಮಾ ನೋಡಿ ವಿಮರ್ಶೆ ಮಾಡುತ್ತಿದ್ದೆ ಆದರೆ ಈಗ ನನ್ನ ಸಿನಿಮಾ ಬೇರೆಯವರು ವಿಮರ್ಶೆ ಮಾಡುವಂತೆ ಮಾಡಿದ್ದೇನೆ ಎಲ್ಲರೂ ನಮ್ಮನ್ನು ಬೆಂಬಲಿಸಲಿ ಎಂದು ನಿರ್ದೇಶಕ ಸಾಗರ್ ಗಾವ್ಡೆ ಮನವಿ ಮಾಡಿದರು ನೂರು ಮಿಲಿಯನ್ ಎಂಬ ಮೈಲಿ ಕಲ್ಲು ಪ್ರಸಿದ್ಧ ಆಡಿಯೋ ಕಂಪನಿ ಆನಂದ್ ಆಡಿಯೋ ಯೂಟ್ಯೂಬ್ನಲ್ಲಿ ಶರಣ್ ಹಾಗೂ ಆಶಿಕಾ ರಂಗನಾಥ್ ಅಭಿನಯದ ರ್ಯಾಂಬೋ ಟು ಚಿತ್ರದ ಚುಟು ಚುಟು ಸಾಂಗ್ ನೂರು ಮಿಲಿಯನ್ ಜನರು ನೋಡಿರುವ ದಕ್ಷಿಣ ಭಾರತದ ಮೊಟ್ಟ ಮೊದಲ ಹಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹೀಗಾಗಿ ಈ ಸಂಭ್ರಮವನ್ನ ಆನಂದ್ ಆಡಿಯೋ ಮಾಲೀಕರಾದ ಶ್ಯಾಮ್ ಹಾಗೂ ಆನಂದ್ ಮತ್ತು ಇಡೀ ರ್ಯಾಂಬೋ ಟು ಚಿತ್ರತಂಡದ ಜೊತೆ ಸೆಲೆಬ್ರೇಟ್ ಮಾಡಿತ್ತು ಈ ಅಪರೂಪದ ಕಾರ್ಯಕ್ರಮದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಭಾಗವಹಿಸಿದ್ರು ಬಳಿಕ ಮಾತನಾಡಿದ ಅವರು ನಾನು ಶರಣ್ ಸರ್ ಅವರ ಅಭಿಮಾನಿ ಯಾಕೆಂದ್ರೆ ಅವರ ಆಕ್ಟಿಂಗ್ ಡಬ್ಬಿಂಗ್ ಶೈಲಿ ನನಗೆ ಸ್ಫೂರ್ತಿ ಅಂತ ಹೇಳಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಚಿತ್ರದ ಯಶಸ್ಸಿಗೆ ಕಾರಣರಾದ ನಟ ಶರಣ್ ನಟಿ ಆಶಿಕಾ ರಂಗನಾಥ್ ನಿರ್ದೇಶಕ ಅನಿಲ್ ಕುಮಾರ್ ಕ್ರಿಯೇಟಿವ್ ಹೆಡ್ ತರುಣ್ ಸುಧೀರ್ ಹಾಸ್ಯ ನಟ ಚಿಕ್ಕಣ್ಣ ಹಾಗೂ ಹಾಡಿಗೆ ನೃತ್ಯ ಸಂಯೋಜನೆ ಮಾಡಿದ ಭೂಷಣ್ ಹಾಡನ್ನ ಬರೆದ ಶಿವು ಬೇರ್ಗಿ ಹಾಡನ್ನು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹಾಡಿದ ರವೀಂದ್ರ ಸೊರ್ಗಾವಿ ಶಮಿತಾ ಮಲ್ನಾಡ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಸೇರಿದಂತೆ ಇಡೀ ತಂಡಕ್ಕೆ ಶ್ರೀಮುರಳಿ ಅವರು ನೆನಪಿನ ಕಾಣಿಕೆ ಕೊಡುವ ಮೂಲಕ ಈ ಹಾಡಿನ ಸಕ್ಸಸ್ ಅನ್ನು ಸೆಲೆಬ್ರೇಟ್ ಮಾಡಿದ್ರು ನೆನಪಿನ ಕಾಣಿಕೆ ಪಡೆದ ಬಳಿಕ ಮಾತನಾಡಿದ ಶರಣ್ ನನ್ನ ಸಿನಿಮಾ ಕರಿಯರ್ನಲ್ಲಿ ಹಲವು ಪ್ರಶಸ್ತಿ ಹಾಗೂ ಯಶಸ್ ಹಾಗೂ ಯಶಸ್ಸುಗಳನ್ನು ನೋಡಿದ್ದೇನೆ ಆದರೆ ಈ ಸಕ್ಸಸ್ ಬರೋದು ಒಂದೇ ಬಾರಿ ಅಂತ ಸಂತಸ ವ್ಯಕ್ತಪಡಿಸಿದ್ರು ಸಕ್ಸಸ್ ಬಿಟ್ಟುಕೊಡದ ಬಿಚ್ಚುಗತ್ತಿ ಚಿತ್ರದುರ್ಗದ ಐತಿಹಾಸಿಕ ಚರಿತ್ರೆಯನ್ನ ತಿಳಿಸಲಿರುವ ಮದಕರಿ ನಾಯಕನ ಪಾತ್ರದಲ್ಲಿ ದರ್ಶನ್ ಚಿತ್ರ ಚಿತ್ರೀಕರಣ ಹಂತದಲ್ಲಿರೋದು ನಮ್ಗೆಲ್ಲ ಗೊತ್ತೇ ಇದೆ ಆ ಚಿತ್ರ ತೆರೆಗೆ ಬರುವ ಮುನ್ನವೇ ಇದೀಗ ಮತ್ತೊಂದು ದುರ್ಗದ ಮಣ್ಣಿನ ಕಥೆಯ ಚಿತ್ರವೊಂದು ಬಿಡುಗಡೆಗೆ ಅಣಿಯಾಗಿದೆ ಬಿಎಲ್ ವೇಣು ರಚಿಸಿರುವ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಎಂಬ ಕಾದಂಬರಿ ಕಥೆಯನ್ನ ಕಾಲೇಜ್ ಕುಮಾರ ಖ್ಯಾತಿಯ ಹರಿಸಂತೋಷ್ ಕೈಗೆತ್ತಿಕೊಂಡಿದ್ದಾರೆ ಈ ಚರಿತ್ರೆಯನ್ನ ಬಿಚ್ಚುಗತ್ತಿ ಎಂಬ ಟೈಟಲ್ ಮೂಲಕ ಸಿನಿಮಾವಾಗಿಸುತ್ತಿದ್ದಾರೆ ನಿರ್ದೇಶಕ ಹರಿಸಂತೋಷ್ ಇದರ ಟೀಸರ್ ಬಿಡುಗಡೆಯಾಗಿದ್ದು ಬಿಚ್ಚುಗತ್ತಿಯನ್ನ ಎರಡು ಭಾಗಗಳಲ್ಲಿ ಜನರ ಮುಂದಿಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಚಾಪ್ಟರ್ ಒಂದರಲ್ಲಿ ದಳವಾಯಿ ದಂಗೆ ಐತಿಹಾಸಿಕ ಕಥೆಯನ್ನು ಹರಿಸಂತೋಷ್ ಬೆಳ್ಳಿ ಪರದೆಯಲ್ಲಿ ಮೂಡಿಸಲಿದ್ದಾರೆ ಇಲ್ಲಿ ಭರಮಣ್ಣ ನಾಯಕನ ಪಾತ್ರದಲ್ಲಿ ಹಿರಿಯ ನಟ ಡಿಂಗ್ರಿ ನಾಗರಾಜ್ ಅವರ ಮಗ ರಾಜವರ್ಧನ್ ಕಾಣಿಸಿಕೊಂಡಲಿದ್ದಾರೆ ಇನ್ನು ಇವರಿಗೆ ನಾಯಕಿಯಾಗಿ ಹರಿಪ್ರಿಯಾ ಬಣ್ಣ ಹಚ್ಚಿದ್ದಾರೆ ಶ್ರೀನಿ ವಿರಚಿತ ಮಾಂಕ್ ರಂಗನಾಯಕಿ ಚಿತ್ರದ ನಂತರ ನಟ ಶ್ರೀನಿ ಮತ್ತು ಅದಿತಿ ಪ್ರಭುದೇವ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಓಲ್ಮಾಕ್ ಚಿತ್ರ ಇತ್ತೀಚೆಗೆ ಅದ್ಧೂರಿಯಾಗಿ ಮುಹೂರ್ತವನ್ನು ನೆರವೇರಿಸಿಕೊಂಡು ಚಿತ್ರಕ್ಕೆ ತಯಾರಾಗಿದೆ ನಟ ಧ್ರುವ ಸರ್ಜಾ ಮಾಕ್ ಚಿತ್ರದ ಮೂಲಕ ದೃಶ್ಯಕ್ಕೆ ಕ್ಲಾಪ್ ಮಾಡುವ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ನಿರ್ಮಾಪಕ ಕೆಪಿ ಶ್ರೀಕಾಂತ್ ವಿತರಕ ಕಾರ್ತಿಕ್ ಗೌಡ ಸೇರಿದಂತೆ ಚಿತ್ರರಂಗದ ಮತ್ತು ವಿವಿಧ ಕ್ಷೇತ್ರಗಳ ಹಲವು ಗಣ್ಯರು ಹಾಜರಿದ್ದು ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಇನ್ನು ಪಕ್ಕಾ ಔಟ್ ಆ್ಯಂಡ್ ಔಟ್ ರೊಮ್ಯಾಂಟಿಕ್ ಕಾಮಿಡಿ ಕಥಾ ಹಂದರ ಹೊಂದಿರುವ ಮಾಕ್ ಚಿತ್ರದಲ್ಲಿ ಶ್ರೀನಿ ತೆರೆ ಮುಂದೆ ನಾಯಕನಾಗಿ ತೆರೆ ಹಿಂದೆ ನಿರ್ದೇಶಕನಾಗಿ ಎರಡು ಜವಾಬ್ದಾರಿಯನ್ನು ತಾನೇ ನಿರ್ವಹಿಸಲಿದ್ದಾರೆ ಎಸ್ ನಾರಾಯಣ್ ಅರುಣಾ ಬಾಲರಾಜ್ ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಕಲಾವಿದರು ಈ ಚಿತ್ರದ ಬೇರೆ ಬೇರೆ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ ಸಿದ್ಧಿ ಎಂಟರ್ಟೈನ್ಮೆಂಟ್ ಬ್ಯಾನರ್ ಮೂಲಕ ನಿರ್ಮಾಣವಾಗುತ್ತಿರುವ ಓಲ್ಮಾಕ್ ಚಿತ್ರದಲ್ಲಿ ಒಟ್ಟು ಐದು ಹಾಡುಗಳಿದ್ದು ಸೌರಭ್ ವೈಭವ್ ಸಂಗೀತ ಸಂಯೋಜಿಸಿದ್ದಾರೆ ಚಿತ್ರಕ್ಕೆ ಶ್ರೀಶಾ ಕೂದವಳ್ಳಿ ಛಾಯಾಗ್ರಹಣ ದೀಪು ಎಸ್ ಕುಮಾರ್ ಸಂಕಲನವಿದೆ ಚಿತ್ರತಂಡದ ಪ್ಲಾನ್ ಪ್ರಕಾರ ಎಲ್ಲವೂ ನಡೆದರೆ ಇದೇ ಜೂನ್ ವೇಳೆಗೆ ಓಲ್ಡ್ ಮಾರ್ಕ್ ಚಿತ್ರವನ್ನು ಪ್ರೇಕ್ಷಕರ ಮುಂದೆ ತರುವ ಯೋಚನೆಯಲ್ಲಿ ಚಿತ್ರತಂಡವಿದೆ ಡಿ ಬಾಸ್ ದರ್ಶನ್ ಸಿನಿಮಾದಲ್ಲಿ ಅಭಿಷೇಕ್ ಅಂಬರೀಷ್ ವಿಲನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕುರುಕ್ಷೇತ್ರ ಸಿನಿಮಾ ನೂರು ದಿನಗಳನ್ನ ಯಶಸ್ವಿಯಾಗಿ ಪೂರೈಸಿದ ಸಂಭ್ರಮವನ್ನ ಚಿತ್ರತಂಡ ಅದ್ಧೂರಿಯಾಗಿ ಆಚರಿಸಿದೆ ಶಿವರಾತ್ರಿಯ ದಿನ ಬೆಂಗಳೂರಿನ ಮತ್ತಿಕೆರೆಯ ಜೆ ಪಿ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಚಿತ್ರದ ಶತದಿನೋತ್ಸವದ ಕಾರ್ಯಕ್ರಮದಲ್ಲಿ ಸಿಎಂ ಯಡಿಯೂರಪ್ಪ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಇನ್ನು ಸಚಿವ ಭೈರತಿ ಬಸವರಾಜ್ ಮತ್ತು ಅಭಿಷೇಕ್ ಅಂಬರೀಶ್ ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಸಮಯದಲ್ಲಿ ಮಾತನಾಡಿದ ಅಭಿಷೇಕ್ ಅಂಬರೀಷ್ ಅಪ್ಪನ ಪರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದರು ಇನ್ನು ಮುರಿರ ಬಗ್ಗೆ ಮಾತನಾಡಿದ ಅಭಿ ನಿಮ್ಮ ಸಿನಿಮಾದಲ್ಲಿ ನಮ್ಮ ಇಡೀ ಕುಟುಂಬಕ್ಕೆ ಅವಕಾಶ ಕೊಟ್ಟಿದ್ದೀರಾ ಕುರುಕ್ಷೇತ್ರದಲ್ಲಿ ಅಪ್ಪ ಮತ್ತು ದರ್ಶನ್ ಅವರಿಗೆ ಅವಕಾಶ ನೀಡಿದ್ರೆ ಮುಂದಿನ ಸಿನಿಮಾ ಮದಕರಿ ನಾಯಕ ಚಿತ್ರದಲ್ಲಿ ಅಮ್ಮ ಕೂಡ ಇದ್ದಾರೆ ಆದರೆ ನನ್ನ ಯಾಕೆ ಬಿಟ್ಟಿದ್ದೀರಿ ಎಂದು ಕೇಳಿದರು ಇನ್ನು ಮಾತು ಮುಂದುವರಿಸಿದ ಅಭಿ ನನಗೆ ಅವಕಾಶ ಕೊಡುವುದಾದರೆ ದರ್ಶನ್ ಅವರು ಹೀರೋ ಆಗಿರಬೇಕು ನನ್ನನ್ನ ವಿಲನ್ ಆಗಿ ಮಾಡಿ ಎಂದು ಹೇಳಿಕೊಂಡರು ಇನ್ನು ದರ್ಶನ್ ಜೊತೆ ಅಭಿಷೇಕ್ ಮುನಿರತ್ನ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಮುನಿರತ್ನ ನಿರ್ಮಾಣದ ವಿಂಗ್ ಕಮಾಂಡರ್ ಅಭಿನಂದನ್ ಸಿನಿಮಾದಲ್ಲಿ ದರ್ಶನ್ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಸಿನಿಮಾದಲ್ಲಿ ಅಭಿಷೇಕ್ ಕೂಡ ಬಣ್ಣ ಹಚ್ಚುತ್ತಿದ್ದಾರೆ ಕೆಜಿಎಫ್ ಚಿತ್ರದಲ್ಲಿ ಹತ್ತು ನಿಮಿಷದ ದೃಶ್ಯಕ್ಕೆ ರಾಕೆ ಭಾಯ್ ಆರು ತಿಂಗಳ ತಯಾರಿ ಇಡೀ ಭಾರತೀಯ ಚಿತ್ರರಂಗವೇ ಕುತೂಹಲದಿಂದ ಕಾಯುತ್ತಿರುವ ಕೆಜಿಎಫ್ ಟು ಚಿತ್ರದ ಚಿತ್ರೀಕರಣ ಭರ್ಜರಿಯಾಗಿ ನಡೆಯುತ್ತದೆ ಕೆಜಿಎಫ್ ಮೊದಲ ಭಾಗಕ್ಕಿಂತ ಎರಡನೇ ಭಾಗ ಮತ್ತಷ್ಟು ರೋಚಕವಾಗಿ ಮೂಡಿ ಬರಲಿದೆಯಂತೆ ರಾಕೆ ಭಾಯ್ ಮತ್ತು ಬಾಲಿವುಡ್ ಮುನ್ನಾಭಾಯ್ ನಡುವಿನ ಭಯಾನಕ ಕಾಳಗ ನೋಡಲು ಚಿತ್ರಾಭಿಮಾನಿಗಳು ಉಸಿರು ಬಿಗಿ ಹಿಡಿದುಕೊಂಡು ಕಾಯುತ್ತಿದ್ದಾರೆ ಈಗಾಗಲೇ ಸಂಜಯ್ ದತ್ ಎಂಟ್ರಿ ಆಗಿದ್ದು ಸಾಕಷ್ಟು ಚಿತ್ರೀಕರಣ ಕೂಡ ಮಾಡಿ ಮುಗಿಸಿದೆ ಇನ್ನು ಯಶ್ ಮತ್ತು ಸಂಜಯ್ ದತ್ ನಡುವಿನ ಚಿತ್ರದ ಇನ್ನು ಯಶ್ ಮತ್ತು ಸಂಜಯ್ ದತ್ ನಡುವಿನ ಚಿತ್ರದ ಹೈ ವೋಲ್ಟೇಜ್ ಆಕ್ಷನ್ ದೃಶ್ಯ ಸೆರೆ ಹಿಡಿಯಲು ಚಿತ್ರತಂಡ ಸಿದ್ಧವಾಗಿದೆ ಆಕ್ಷನ್ ದೃಶ್ಯಕ್ಕೆ ಸಾಕಷ್ಟು ತಯಾರಿ ನಡೆಸುತ್ತಿದ್ದಾರಂತೆ ವಿಶೇಷ ಅಂದರೆ ಚಿತ್ರದ ಒಂದು ಪ್ರಮುಖ ದೃಶ್ಯಕ್ಕಾಗಿ ಯಶ್ ಬರೋಬ್ಬರಿ ಆರು ತಿಂಗಳಿಂದ ತಯಾರಿ ನಡೆಸುತ್ತಿದ್ದಾರಂತೆ ಕೋಟಿ ವೆಚ್ಚದಲ್ಲಿ ತಯಾರಾಗುತ್ತಿರುವ ಕ್ಲೈಮ್ಯಾಕ್ಸ್ ಹೇಗಿರಲಿದೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಅಜಯ್ ರಾವ್ ಈಗ ಶುಕಿವಾಲಾ ಜಾಕಿ ನಿರ್ದೇಶನದ ಅಜಯ್ ರಾವ್ ಮತ್ತು ಸಂಜನಾ ಆನಂದ್ ಅಭಿನಯದ ಚಿತ್ರಕ್ಕೆ ಶೋಕಿವಾಲಾ ಎಂದು ಹೆಸರಿಡಲಾಗಿದೆ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಾದ ಈ ಚಿತ್ರವನ್ನ ಟಿಆರ್ ಚಂದ್ರಶೇಖರ್ ನಿರ್ಮಿಸಿದ್ದಾರೆ ಶೀರ್ಷಿಕೆ ಸಂಪೂರ್ಣವಾಗಿ ಅಜಯ್ ಪಾತ್ರವನ್ನ ಆಧರಿಸಿದೆ ಅವರ ನಿರಾತಂಕ ಮನೋಭಾವ ಹೊಂದಿರುವ ಹಳ್ಳಿ ಯುವಕರಾಗಿದ್ದಾರೆ ಎಂದು ನಿರ್ದೇಶಕರು ಹೇಳಿದರು ಈ ಚಿತ್ರವನ್ನ ಹೆಚ್ಚಾಗಿ ಮಂಡ್ಯ ಮತ್ತು ಚನ್ನಪಟ್ಟಣ ಮತ್ತು ಮದ್ದೂರ್ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಸಿದ್ಧಪಡಿಸಲಾಗುತ್ತಿದೆ ಶೇಕಡ ಎಪ್ಪತ್ತರಷ್ಟು ಚಿತ್ರೀಕರಣ ಪೂರ್ಣಗೊಂಡಿದ್ದು ಪ್ರಶಾಂತ್ ರಾಜಪ್ಪ ಅವರು ಸಂಭಾಷಣೆ ಬರೆದಿದ್ದರೆ ಶ್ರೀಧರ್ ವಿ ಶ್ರೀಧರ್ ವಿ ಸಂಭ್ರಹಂ ಚಿತ್ರದ ಸಂಗೀತ ನೀಡಿದ್ದಾರೆ ಶಿವಸೇನಾ ಕ್ಯಾಮೆರಾವನ್ನು ನಿರ್ವಹಿಸುತ್ತಿದ್ದಾರೆ ಇನ್ನು ಶರತ್ ಲೋಹಿತಾಶ್ವ ಅರುಣಾ ಬಾಲರಾಜ್ ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ದಿಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕೋನ್ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚ್ಯೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ರಕ್ಷಿ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್